सरकार गुड न्यूज मासिक 21,000 रूपाये निवृत्ति वेतन साध्यते एपीएफ निवृत्ति योजना वेतन मिति हेच्चळक्के सरकार चिंतनेयन्नु नडेसिदे निवृत्ति उळिताय योजनेगागि वेतन मिति हेच्चळवन्न माडलु चिंतने नडेदिद्दु इदरिंद ईपीएफ गे कड्डायवागि नीडबेकिरुवंतह वंतिके मोत्तदल्लि हेच्चळवागिदे कार्मिकर उळितायदल्लि एरिकेयागि निवृत्तिय नंतर लाभ सिगुत्ते ಹೊಸ ಯೋಜನೆಯಿಂದ ಇಪಿಎಫ್ ಭದ್ರತಾ ಯೋಜನೆಗೆ ಮತ್ತಷ್ಟು ಕಾರ್ಮಿಕರು ಸೇರ್ಪಡೆಯಾಗಲಿದ್ದಾರೆ ಎಂದು ಹೇಳಲಾಗಿದೆ ಸರ್ಕಾರ ಶೀಘ್ರದಲ್ಲೇ ವೇತನ ಗರಿಷ್ಠ ಮಿತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ತಜ್ಞರ ಸಮಿತಿಯನ್ನು ರಚನೆ ಮಾಡಲಿದ್ದು ಹಣದುಬ್ಬರ ಹೆಚ್ಚಳ ಮತ್ತು ಇಪಿಎಫ್ ನಿಯಮಿತವಾಗಿ ವೇತನ ಪರಿಷ್ಕರಣೆ ಅಧ್ಯಯನವನ್ನ ಮಾಡಿ ವೇತನ ಮಿತಿ ಹೆಚ್ಚಳದ ಬಗ್ಗೆ ಈ ಸಮಿತಿ ಶಿಫಾರಸು ಮಾಡಲಿದೆ वेतन गरिष्ठ मितिया 21,000 रूपाये ऐरके साध्यते वेतन मिति ऐरके 15,000 कड़ी वेतन ईपीएफ कड़ाय चंदादार पीएफ वंतिगेयन्न उद्योगिगळु कड्डायद मितिगिंत हेच्चुवरियागि पावतिसबहुदु उद्योगदारु इदन्न पालिसबेकेंबुदु कड्डायवल्ल प्रस्तुत ईपीएफ योजनेयल्लि मासिक 15,000 रूपायि मूल वेतन इरुवरु चंदादाररागिद्दारे 2014 वरेगे 6,500 इद्दिद्दु 20 ಕಾರ್ಮಿಕರಿಗಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಸಂಖ್ಯೆಗಳು ಇಪಿಎಫ್ ಯೋಜನೆಗೆ ಒಳಪಡುವುದು ಕಡ್ಡಾಯವಾಗಿದೆ ನಿವೃತ್ತಿ ಉಳಿತಾಯ ಯೋಜನೆಗಾಗಿ ವೇತನ ಮಿತಿ ಹೆಚ್ಚಳ ಮಾಡಲು ಚಿಂತನೆ ನಡೆದಿದ್ದು ಇದರಿಂದ ಇಪಿಎಫ್ ಗೆ ಕಡ್ಡಾಯವಾಗಿ ನೀಡಬೇಕಿರುವ ವಂತಿಗೆ ಮೊತ್ತದಲ್ಲಿ ಹೆಚ್ಚಳವಾಗಲಿದೆ ಎನ್ನಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ